ಒಂದು ಉಂಗುರ ಹಾಕಿದ್ರು ನನಗೆ ಯಾರು, ಧರ್ಮಸ್ಥಳದ ಹೆಗಡೆ, ಅದೇ ಬೆರಳಿಗೆ ಇವತ್ತಿನ ಹಾಕಿದ ಉಂಗುರವನ್ನು ಹಾಕೊಂಡಿದ್ದೇನೆ ನಾನು. ಧರ್ಮಸ್ಥಳದ ಹೆಗಡೆ ಬೇರೆ ಅಲ್ಲ, ಈ ಹೆಗಡೆ ಬೇರೆ ಅಲ್ಲ. ಒಂದು ದಿವಸ ಮಂತ್ರಿಗಳ ಹೆಂಡತಿ ಬದಲು ಇವ ಒಳಗೆ ಬಿಡ್ಲಿಲ್ಲ, ಮಂತ್ರಿಗಳು ಹೇಳಿದ್ದಾರೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಏಯ್, ನಾನು ಮಂತ್ರಿಗಳ ಹೆಂಡತಿಗಳೋ ಒಂದು ಅಂದ್ಲವಳು. ಅವ ಹೇಳಿದ, ಹೌದೌದು ಇಲ್ಲಿ ಬರೋರೆಲ್ಲ ಹಾಗೆ ಹೇಳ್ತಾರೆ ಅಂತ ಹೇಳಿಬಿಟ್ಟು. ಡಾಕ್ಟರೇಟ್ ಪಡೆಯುವುದಂದ್ರೆ ಸುಲಭ ಅಲ್ಲ, ಗೌರವ ಡಾಕ್ಟರೇಟ್ ಬೇರೆ, ನಾಳೆ ನಾನು ದುಡ್ಡು ಕೊಟ್ಟು ತಗೊಳ್ಬಹುದು. ಆದ್ರೆ ಇವರು ಮಾಡಿದ ಪಿ ಎಚ್ ಡಿಗೆ ಸಿಕ್ಕಿದೆಯಲ್ಲ ಅದು ಡಾಕ್ಟರೇಟ್. ಮಾರಣಕಟ್ಟೆ ಸುಬ್ರಹ್ಮಣ್ಯ ಮಂಜ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಾರಣಕಟ್ಟೆ ಚಿತ್ತೂರು ವತಿಯಿಂದ ಮಾರಣಕಟ್ಟೆ ಸುಬ್ರಹ್ಮಣ್ಯ ಮಂಜ ಅವರ ಸಂಸ್ಮರಣಾ ಕಾರ್ಯಕ್ರಮ ಕಲ್ಪವೃಕ್ಷ ಕಾರ್ಯಕ್ರಮದಡಿ ನೆರವು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಾಂಸ್ಕೃತಿಕ ಕಾರ್ಯಕ್ರಮ ಏಪ್ರಿಲ್ 16 ಮಂಗಳವಾರ ಸಂಜೆ ಮಾರಣಕಟ್ಟೆ ಅನುಗ್ರಹದ ವಠಾರದಲ್ಲಿ ನಡೆಯಿತು. ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಶ್ರೀಧರ ಮಂಜರು ಕಾರ್ಯಕ್ರಮ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕೋಟಾ ಗೀತಾನಂದ ಫೌಂಡೇಶನ್ ಪ್ರವರ್ತಕರಾದ ಆನಂದ್ ಸಿ ಕುಂದರ್ ಮಾತನಾಡಿ, ಒಬ್ಬ ಮನುಷ್ಯ ಹಿಂದಿನ ಕಷ್ಟಗಳನ್ನ ಮರೆಯದೆ ತನ್ನ ಸಂಪಾದನೆಯನ್ನ ಸದ್ವಿನಿಯೋಗ ಮಾಡಿದಾಗ ಆ ಮನುಷ್ಯ ಶ್ರೇಷ್ಠ ಎನಿಸಿಕೊಳ್ಳುತ್ತಾನೆ. ಅದಕ್ಕೆ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಸೂಕ್ತ ನಿದರ್ಶನ. ಅವರ ಸೇವಾ ಕೈಂಕರ್ಯಗಳು ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಒಬ್ಬ ಮನುಷ್ಯ ತಾನು ದುಡಿದ ಸಂಪಾದನೆಯಲ್ಲಿ ಹಿಂದೆ ನಾನು ಯಾವ ರೀತಿ ಇದ್ದಿದ್ದೇನೆ, ನನ್ನ ಹಿಂದಿನ ಕಷ್ಟ ಏನಿದೆ ಅದೆಲ್ಲ ಅರಿತುಕೊಂಡು ತನ್ನತ್ರ ಹಣ ಆದ ನಂತರ ಅದನ್ನು ಯಾವ ರೀತಿ ವಿನಿಯೋಗ ಮಾಡಬೇಕಂತ ಹೇಳುವುದು ಯಾರು ತಿಳ್ಕೊಳ್ತಾರೋ ಅವರು ಖಂಡಿತ ಶ್ರೇಷ್ಠ ಮನುಷ್ಯರಾಗ್ತಾರೆ. ಅದಕ್ಕೆ ನಮ್ಮ ಕೃಷ್ಣಮೂರ್ತಿ ಮಂಜರ ಖಂಡಿತ ಒಂದು ನಿಜವಾಗ ಒಂದು ಉದಾಹರಣೆ ನಾವೆಲ್ಲರೂ ಕೊಡುವಂತದ್ದು. ಮಾರಣಕಟ್ಟೆ ಸುಬ್ರಹ್ಮಣ್ಯ ಮಂಜ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಮಂಜರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ನೀಡುವ ಕೆಲಸ ಟ್ರಸ್ಟ್ ಮಾಡ್ತಾ ಇದೆ. ಇದನ್ನ ಶಾಶ್ವತಗೊಳಿಸುವ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷಿಯ ಯೋಜನೆಯನ್ನು ಹಾಕಿಕೊಂಡಿದೆ. ಊಟ ಕೊಟ್ರೆ ಅವತ್ತಿಗೆ ಆಗ್ತದೆ, ಊಟದ ಸಮಸ್ಯೆ ಇವತ್ತು ಯಾರಿಗೂ ಇಲ್ಲ. ಈಗ ಅಗತ್ಯವಿರೋದು ಬದುಕನ್ನು ರೂಪಿಸುವ ಶಿಕ್ಷಣ. ಮಗುವಿಗೆ ಒಳ್ಳೆಯ ಶಿಕ್ಷಣ ಕೊಟ್ರೆ ಆತ ಏನೂ ಆಗಬಲ್ಲ, ಭವಿಷ್ಯ ರೂಪಿಸುವ ಶಿಕ್ಷಣಕ್ಕೆ ನಾವಿಂದು ಒತ್ತು ನೀಡಬೇಕಾಗಿದೆ ಎಂದರು. ಟ್ರಸ್ಟನ್ನು ಉದ್ಧಾರ ಮಾಡಿಕೊಂಡು ನಾವು ಈಗ ಯಾಕಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರ ನನ್ನ ಮೇನ್ ಇರೋದು ಶಿಕ್ಷಣ ಕ್ಷೇತ್ರ. ಅದನ್ನು ಯಾಕಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಒಬ್ಬ ಹುಡುಗ ಕಲಿತು ಅವನು ಏನೂ ಆಗ್ಬೋದು, ನಾಳೆ ಕಲೆಕ್ಟ್ರು ಆಗ್ಬೋದು, ರಾಜಕೀಯ ವ್ಯಕ್ತಿಯೂ ಗಣ್ಯ ವ್ಯಕ್ತಿಯೂ ಆಗ್ಬೋದು, ಅಥವಾ ಬೇರೆ ಬೇರೆ ಇದರಲ್ಲಿ ಆಗ್ಬೋದು ಅವನು. ಹಾಗಾಗಿ ಒಂದು ಶಿಕ್ಷಣವನ್ನು ಒಳ್ಳೆ ರೀತಿಯಿಂದ ಕೊಟ್ಟರೆ, ಯಾಕಂದರೆ ಊಟ ಈಗ ವಿಜಯಮೇಂದ್ರ ಹೇಳಿದರು, ಉಳಿದವರೆಲ್ಲ ಹೇಳಿದ್ರು, ಊಟ ಕೊಟ್ಟರೆ ಅವತ್ತು ಮಾತ್ರ, ಇವತ್ತು ಊಟದ ಬರಗಾಲ ಯಾರಿಗೂ ಇಲ್ಲ ನಾನು ತಿಳಿದ ಪ್ರಕಾರ. ಈ ಸಂದರ್ಭದಲ್ಲಿ ವೈದಿಕ ರತ್ನ ಪ್ರಶಸ್ತಿಯನ್ನ ಇಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಸೀತಾರಾಮ ಅಡಿಗ ಅವರಿಗೆ, ಅಮೂಲ್ಯ ರತ್ನ ಪ್ರಶಸ್ತಿಯನ್ನ ಬಾಳೆಕುದ್ರು ರಾಮಚಂದ್ರ ಉಪಾಧ್ಯಾಯ ಬೆಂಗಳೂರು ಇವರಿಗೆ, ಸೇವಾರತ್ನ ಪ್ರಶಸ್ತಿಯನ್ನ ಕುಂದಾಪುರ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ಅವರಿಗೆ, ಕಲಾರತ್ನ ಪ್ರಶಸ್ತಿಯನ್ನ ಸಾಲಿಗ್ರಾಮ ಮಕ್ಕಳ ಮೇಳದ ಸಂಚಾಲಕರು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಹೆಚ್ ಶ್ರೀಧರ ಹಂದೆ ಅವರಿಗೆ ಪ್ರದಾನ ಮಾಡಲಾಯಿತು. ಡಾಕ್ಟರೇಟ್ ಪದವಿ ಪಡೆದ ಉಪನ್ಯಾಸಕ ಡಾಕ್ಟರ್ ವೆಂಕಟರಾಮ್ ಭಟ್ ನೆಂಪು ಇವರನ್ನ ವಿಶೇಷವಾಗಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀಧರ ಹಂದೆಯವರು, ಮಂಜರು ನಿಜವಾಗಿ ಕಲ್ಪವೃಕ್ಷ, ಅವರು ಮಾರಣಕಟ್ಟೆಯ ಧರ್ಮಾಧಿಕಾರಿ ಎಂದು ಬಣ್ಣಿಸಿದರು. ಮಕ್ಕಳ ಮೇಳ ಎದ್ದ 10ನೇ ವರ್ಷದಲ್ಲಿ ಒಂದು ಉಂಗುರ ಹಾಕಿದ್ರು ನನಗೆ ಯಾರು, ಧರ್ಮಸ್ಥಳದ ಹೆಗಡೆ, ಅದೇ ಬೆರಳಿಗೆ ಇವತ್ತಿನ ಹಾಕಿದ ಉಂಗುರವನ್ನು ಹಾಕೊಂಡಿದ್ದೇನೆ ನಾನು. ಧರ್ಮಸ್ಥಳದ ಹೆಗಡೆ ಬೇರೆ ಅಲ್ಲ, ಈ ಹೆಗಡೆ ಬೇರೆ ಅಲ್ಲ. ನನಗೆ ಕಣ್ಣು ತುಂಬಿ ಬರ್ತದೆ, ಇಂಥ ಒಬ್ಬ ಮನುಷ್ಯನ ಇರ್ತಾರ, ಕಲ್ಪವೃಕ್ಷ ಹೆಸರು ಸಾರ್ಥಕ. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ನೆರವು, ಶಿಕ್ಷಣ, ಗೃಹ ನಿರ್ಮಾಣ, ವಿವಾಹಕ್ಕೆ ನೆರವು ವಿತರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಖ್ಯಸ್ಥರಾದ ಸದಾಶಿವ ಶೆಟ್ಟಿ, ಹಿರಿಯ ನ್ಯಾಯವಾದಿ ASN ಹೆಬ್ಬಾರ್, ಪಾಂಡೇಶ್ವರದ ಅಷ್ಟಾಂಗ ಯೋಗ ಗುರುಕುಲದ ವಿದ್ವಾನ್ ಡಾಕ್ಟರ್ ವಿಜಯ ಮಂಜರು, ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ವಿಘ್ನೇಶ್ವರ ಮಂಜರು, ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಮಂಜರು, ಟ್ರಸ್ಟ್ನ ಸದಸ್ಯ ಸುಬ್ರಹ್ಮಣ್ಯ ಉಡುಪ ಉಪಸ್ಥಿತರಿದ್ದರು. ಟ್ರಸ್ಟ್ನ ಗೌರವಾಧ್ಯಕ್ಷ ಶ್ರೀಧರ ಮಂಜರು ಸ್ವಾಗತಿಸಿದರು. ನಿವೃತ್ತ ಮುಖ್ಯೋಪಾಧ್ಯಾಯ ಶಶಿಧರ ಶೆಟ್ಟಿ ವಣಸೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ದಾಮೋದರ ಶರ್ಮಾ ಬಾರ್ಕೂರು ಕಾರ್ಯಕ್ರಮ ನಿರ್ವಹಿಸಿದ್ರು. ಚಿತ್ತೂರು ಪ್ರಭಾಕರಾಚಾರ್ಯ ವಂದಿಸಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಬೈಂದೂರಿನ ಸುರಭಿ ಕಲಾವಿದರಿಂದ ನೃತ್ಯ ರೂಪಕ ಪರಶುರಾಮನ ಪಿತೃಭಕ್ತಿ ಪ್ರಸ್ತುತಗೊಂಡಿತು. ಬಳಿಕ
ಮೆಕ್ಕೆಕಟ್ಟು ಮೇಳದವರಿಂದ ಯಕ್ಷಗಾನ ಪ್ರದರ್ಶನಗೊಂಡಿತು.